ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ವೀಕ್ಷಕರೇ, ಪುರುಷರಾಗ್ಬೋದು ಮಹಿಳೆಯರಾಗಿರ್ಬೋದು, ವೈವಾಹಿಕ ಜೀವನವನ್ನು ನಡೆಸುವಂತಹ ಯಾವುದೇ ಸತಿಪತಿಯರಿಗೆ ಬಹಳ ಮುಖ್ಯವಾದಂತಹ ಅಂಶ. ನಾವು ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ, ಕ್ಲಿನಿಕ್ಕಲ್ಲಿ ಈ ಥರದ ಕೇಸ್ಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ. ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ಬಂದುಬಿಟ್ಟು ಕೆಲವೊಂದು ಟೈಮ್ ಗಂಡ ಹೇಳ್ತಾನೆ, ಸರ್ ನನ್ನ ಹೆಂಡತಿಗೆ ಇಂಟ್ರೆಸ್ಟೇ ಇಲ್ಲ ಸರ್, ನಾನು ಏನೇನೋ ಉಪಾಯ ಮಾಡ್ತೀನಿ, ಏನೇನೋ ಓಲೈಸಕ್ಕೆ ಪ್ರಯತ್ನ ಪಡ್ತೀನಿ, ಅವಳಿಗೆ ಕೇಳಿದ್ನೆಲ್ಲ ಕೊಡಿಸ್ತೀನಿ ಸರ್, ಅವಳಿಗೆ ಇಷ್ಟ ಆಗೋ ಥರ ನಾನು ಇರ್ತೀನಿ ಸರ್, ಹಂಗಾದ್ರೂ ಇಂಟ್ರೆಸ್ಟೇ ತೋರಿಸಲ್ಲ, ಕೋಆಪ್ರೇಟೇ ಮಾಡಲ್ಲ, ರಾತ್ರಿ ನಾನು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಳ್ತಾವಳೆ. ಇದು ಪುರುಷರ ಸಮಸ್ಯೆ ಅಷ್ಟೇ ಅಲ್ಲ, ಮಹಿಳೆಯರ ಸಮಸ್ಯೆನೂ ಹೌದು. ಕೆಲವರು ಮಹಿಳೆಯರು ಹೇಳ್ತಾರೆ, ನನ್ನ ಗಂಡನಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ಸರ್, ನಾನು ಅವರು ಕೇಳಿದ್ದನ್ನು ಮಾಡಿ ಹಾಕ್ತೀನಿ ಸರ್, ಅವರು ಕೇಳಿದ ಥರ ಡ್ರೆಸ್ಸಿಂಗ್ ಮಾಡ್ತೀನಿ ಸರ್, ನಾನು ಡ್ರೆಸ್ ಹಾಕ್ಕಂತೀನಿ, ಅವ್ರು ಏನು ಕೇಳಿದರು ಎಸ್ ಎಸ್ ಅಂತೀನಿ, ಅವರಿಗೆ ಏನೇನು ಇಂಟ್ರೆಸ್ಟ್ ಇಲ್ಲ, ನನ್ನ ಕಡೆ ತಿರುಗೇ ನೋಡಲ್ಲ ಸರ್ ಅಂತ ಹೆಂಡತಿಗಳು. ವೀಕ್ಷಕರೇ, ಇದು ಸರ್ವೇ ಸಾಮಾನ್ಯ. ಹಿಂಗಾಗಿರೋದ್ರಿಂದನೇ ಇವತ್ತಿನ ದಿನಮಾನಗಳಲ್ಲಿ ಮಲ್ಟಿಪಲ್ ಪಾರ್ಟ್ನರ್ಸ್, ಹಿಂಗಾಗಿರೋದ್ರೇ ಇವತ್ತಿನ ದಿನಮಾನಗಳಲ್ಲಿ ವಿಚ್ಛೇದನಗಳು, ಹಿಂಗಾಗಿರೋದನ್ನೇ ಸಂಸಾರದಲ್ಲಿ ಸಾಮರಸ್ಯ ಇಲ್ಲದೆ ಇರೋಂಥದ್ದು. ವೀಕ್ಷಕರೇ, ಇದಕ್ಕೆ ದಿ ಬೆಸ್ಟ್ ಕಾಮ ಕೆರಳಿಸುವಂತಹ, ಕಾಮವನ್ನು ಉದ್ರೇಕಗೊಳಿಸುವಂತಹ ಬೀಜ. ನಾನು ಹಿಂದಿನ ಸಂಚಿಕೆಯಲ್ಲಿ ಕಾಮ ಕಸ್ತೂರಿ ಬೀಜದ ಬಗ್ಗೆ ಹೇಳಿದ್ದೆ, ಕಾಮವನ್ನು ಶಕ್ಯಗೊಳಿಸಲಿಕ್ಕೆ ಬೇಕಾಗಿರುವಂತಹ ಬೀಜ ಅದು, ಕಾಮ ಕಸ್ತೂರಿ ಬೀಜ. ಅದು ಕಾಮವನ್ನು ಕೆರಳಿಸಲ್ಲ. ಕಾಮವನ್ನು ಕೆರಳಿಸ್ಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಾ ವೀಕ್ಷಕರೇ? ನುಗ್ಗೆಕಾಯಿಯ ಬೀಜಗಳನ್ನು ಬಳಕೆ ಮಾಡಬೇಕು. ನುಗ್ಗೆಕಾಯಿಯ ಬೀಜಗಳನ್ನು ತಂದು ಒಣಗಿಸಿ ಅದರ ಪುಡಿಯನ್ನು ಮಾಡಿಟ್ಕೊಂಡು ಆ ಪುಡಿಯನ್ನು ತುಪ್ಪದ ಜೊತೆಗೆ ಮಿಶ್ರಣ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸತತವಾಗಿ 3 ತಿಂಗಳು ಬಳಕೆ ಮಾಡಿರಿ. ಈಗ ತಗೊಂಡ್ರೆ ಈಗ ಇನ್ಸ್ಟೆಂಟಾಗಿ ಬೇಕು ಸರ್ ನನಗೆ ಅಂತ ಕೆಲವರು ಕೇಳ್ತಾರೆ. 3 ತಿಂಗಳು ನಿಮ್ದೊಳ್ಳೆ ಕತೆ ಆಯ್ತು ಸರ್, ನಮಗೆ 3 ತಿಂಗಳು 7 ತಿಂಗಳು ಕರ್ಕೊಳಕ್ಕಾಗಲ್ಲ. ವೀಕ್ಷಕರೇ, ಇದೇ ನುಗ್ಗೆಕಾಯಿಯ ಬೀಜವನ್ನು ಫಸ್ಟ್ ನುಗ್ಗೆಕಾಯಿ ಬೀಜಗಳನ್ನು ತುಪ್ಪದಲ್ಲಿ ಉರಿಬೇಕು. ವೀಕ್ಷಕರೇ, ತುಪ್ಪದಲ್ಲಿ ಉರಿದು ಅವನ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಡೈರೆಕ್ಟಾಗಿ ತಿಂದರೆ 3 ತಿಂಗಳು ಕಂಟಿನ್ಯೂಸಾಗಿ ತಿಂದು ನಿಧಾನಕ್ಕೆ ರೈಸ್ ಮಾಡ್ಕೋಬೋದು ಎನರ್ಜಿನ. ಇನ್ಸ್ಟೆಂಟ್ ಸದ್ಯೋ ಸುಖ ಪ್ರದಾಯಕ, ಸದ್ಯೋ ಶುಕ್ರ ಜನಕ ಅಂತಂದರೆ ಹಾಲು, ಹಸುವಿನ ಹಾಲಿನ ಜೊತೆಗೆ ಈ ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ರಾತ್ರಿ ಮಲಗುವ ಮುನ್ನ 1 ಲೋಟ ಕುಡಿದು ಮಲಗಿದ್ದೇ ಆದಲ್ಲಿ ಕಾಮ ಉತ್ತೇಜಕ ಮತ್ತು ಕಾಮವನ್ನು ಕೆರಳಿಸುವಲ್ಲಿ ಇದು ಸಾಕ್ಷಮ್ಯ. ಇದನ್ನು ಪುರುಷರು ಬಳಕೆ ಮಾಡ್ಬೋದು, ಮಹಿಳೆಯರು ಬಳಕೆ ಮಾಡ್ಬೋದು. ತಗೊಂಡು 1/2 ಗಂಟೆಯಲ್ಲೇ, ನಾನು ಚಿಟಿಕೆ ಹೊಡಿತಾ ಇದ್ದೀನಲ್ಲ ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ, ತಗೊಂಡು 1/2 ಗಂಟೆಯಲ್ಲಿಯೇ ಅದರ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಇದನ್ನು ದಯಮಾಡಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋವಂಥವರು ಬಳಕೆ ಮಾಡಬಾರದು, ದಯಮಾಡಿ ವಿದ್ಯಾರ್ಥಿಗಳಿಗೆ ಕೊಡಬಾರದು. ನಿಮ್ಮ ಮನಸ್ಸು ಚಂಚಲಗೊಳ್ತದೆ, ನಿಮ್ಮ ಮನಸ್ಸು ಕಾಮದ ಕಡೆ ಉದ್ರೇಕಗೊಳ್ತದೆ, ನೀವು ನಿಮ್ಮ ಸಾಧನೆಯ ಹಾದಿಯಲ್ಲಿ ನಡಿಲಿಕ್ಕೆ ಅಡ್ಡಿ ಆಗ್ತದೆ. ಹಾಗಾಗಿ ಸಾಂಸಾರಿಕರು ಸರಿಯಾದ ಸಮಯದಲ್ಲಿ ಸೂಕ್ತವಾದಂತಹ ಪ್ರಮಾಣದಲ್ಲಿ ವೈದ್ಯರ ಒಂದು ಪರಾಮರ್ಶೆಯೊಂದಿಗೆ ಬಳಕೆ ಮಾಡಿದ್ದೆಯಲ್ಲಿ ಕಾಮವನ್ನು ಉದ್ರೇಕಗೊಳಿಸಲಿಕ್ಕೆ ಈ ರೀತಿಯೂ ಕೂಡ ಬಳಕೆ ಮಾಡ್ಬೋದು. ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಉರಿದು ತುಪ್ಪ ಉರಿದು ಹಾಲನ್ನೇ ಹಾಕಿ ಸಾರ್ ಇವೆಲ್ಲ ಟೈಮ್ ಇರಲ್ಲ. ಹಂಗೆ ಹಿಂಗೆ ಟಕ್ಕನಾಗಿ ಬಾಯಲ್ಲಿ ಹಾಕೋಬೇಕು, ಹಂಗೆ ಸ್ಟ್ರೆಂತ್ ಬರಬೇಕು. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ. ಇದಕ್ಕೆ ಅಂತಲೇ ವಾಜೀಕರಣ ಔಷಧಿಗಳು ಅಂತ ಆಯುರ್ವೇದದಲ್ಲಿ ಲಭ್ಯ, ಅವುಗಳನ್ನು ಬಳಕೆ ಮಾಡಿದರೆ ಇನ್ಸ್ಟೆಂಟಾಗಿ ನಿಮ್ಮ ಕಾಮವನ್ನು ಕೆರಳಿಸ್ಲಿಕ್ಕೆ, ಮಹಿಳೆಯರಲ್ಲೂ ಕೂಡ ಪುರುಷರಲ್ಲೂ ಕೂಡ ಕೆರಳಿಸ್ಲಿಕ್ಕೆ ಅವಕಾಶ ಆಯುರ್ವೇದದಲ್ಲಿ
ವಾಜೀಕರಣ ದ್ರವ್ಯಗಳನ್ನು ಬಳಕೆ ಮಾಡಿದರೆ ಪ್ರಯೋಜನಕಾರಕ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನವನ್ನು ಗಟ್ಟಿಗೊಳಿಸಿಕೊಳ್ಳಿ, ಸದೃಢಗೊಳಿಸಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.